ಸುನೀಲನ ಸೈಲೆನ್ಸು, ಪ್ರಸಾದಿಯ ಫೈಟ್ಸು, ತಿಮ್ಮನ ತಲ್ವಾರು, ಲಕ್ಕಿಯ ಲಡತ್ತು, ಕ್ಯಾಪ್ಟನ್ನ ಕಡಕ್ಕು, ಇಲ್ ನಸೀಬ್ ಕಿಟ್ರೆ ಡಮಾರು. ಯಾಕಂದ್ರೆ ಇದು ಗಾಯತ್ರಿ ನಗರದ ಗ್ಯಾಂಗ್ವಾರು. ದುಡ್ಗಾಗಿ ನಡೆಯುತ್ತೆ ರೌಡಿಸಂ ಇವತ್ತು. ಚಿನ್ನದಂತಹ ಚಂದಾದಾರರಿಗೆ, ವಿಶೇಷವಾದ ವೀಕ್ಷಕರಿಗೆ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕತ್ತಲ ಲೋಕದ ಕರಾಳ ಕಥೆಗಳನ್ನು ಕರಗತ ಮಾಡಿಕೊಂಡು ಕುತೂಹಲ ಭರಿತವಾಗಿ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಕಾಯಕ ನನ್ನದು, ನಾನು ರಾ ಪ್ರವೀಣ್. ವೀಕ್ಷಕರೇ, ಕತೆಗೂ ಮುನ್ನ ಕೆಲವು ನೀತಿಯ ವಾಕ್ಯಗಳು. ಕಷ್ಟಕ್ಕಾಗದೇ ಇರೋ ಮಕ್ಕಳು, ಬಡತನ ಹಂಚಿಕೊಳ್ಳದೆ ಇರೋ ಪ್ರೀತಿ, ತಮಾಷೆನ ಸಹಿಸ್ಕೊಳ್ಳದೆ ಇರೋ ಸ್ನೇಹ, ಬೆಳವಣಿಗೆನ ಬಯಸದೆ ಇರೋ ಬಂಧುಗಳು, ಗೆಲುವನ್ನು ಸಹಿಸದ ವೈರಿಗಳು, ಇವರೆಲ್ಲ ಇದ್ದರೆಷ್ಟು ಹೋದರೆಷ್ಟು. ಬದುಕನ್ನು ಅರ್ಥ ಮಾಡಿಕೊಂಡರೆ ಬದುಕು ಬಲು ಸೊಗಸು, ಅರ್ಥ ಮಾಡಿಕೊಳ್ಳದೆ ಹೋದರೆ ಅದೇ ಬದುಕು ನಮಗೆ ಹೊಲಸು. ಈ ನೀತಿ ಕಥೆಗಳನ್ನು ಪಕ್ಕಕ್ಕೆ ಸರಿದು ಈಗ ಮುಖ್ಯ ಕಥೆಗೆ ಹೋಗೋಣ. ಗಾಯತ್ರಿ ನಗರದ ಗ್ಯಾಂಗ್ ವಾರ್, ಭಾಗ 28. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಪ್ರಸಾದಿ ಚಲಪತಿ ಹತ್ರ ಹೋಗಿ, ಹುಷಾರಪ್ಪ, ನೀನು ಸಿಕ್ಕರು ನಿನಗೆ, ನಾನು ಸಿಕ್ಕರು ನನಗೆ, ಲಕ್ಕಿ ಗ್ಯಾಂಗು ಟೋಟ್ಲು ರೌಂಡ್ ಸಲ ಅವರೇ ಹುಷಾರು ಅಂತ ಹೇಳ್ತಾನೆ. ಚಲಪತಿ ನನ್ನ ಯಾಕೆ ಹುಡುಕ್ತಾರೆ, ನಾನೇನು ಮಾಡಿದೆ, ವೀರಭದ್ರನ ಕೇಸ್ ಆದಮೇಲೆ ನನ್ನ ಪಾಡಿಗೆ ನಾನು ಇದ್ದೀನಲ್ಲ, ಯಾವುದಕ್ಕೂ ಹೋಗಿಲ್ವಲ್ಲ ಅಂತ ಚಲಪತಿ ಇರ್ತಾನೆ. ಆದರೆ ಅದೊಂದು ಹೆಸರು ಚಲಪತಿಯ ಹುಬ್ಬೆ ಇರುವಂತೆ ಮಾಡುತ್ತೆ, ಅನುಮಾನದ ರೇಖೆ ಮೂಡುವ ಹಾಗೆ ಭಾಸವಾಗುತ್ತೆ. ಯಾರ್ದು ಆ ಹೆಸರು ಅಂದರೆ, ಆ ವ್ಯಕ್ತಿ, ನನ್ನ ಹೆಸರು ಅಂದಲ್ಲ, ಆ ವ್ಯಕ್ತಿ ಲಕ್ಕಿ ಗ್ಯಾಂಗ್ ಜೊತೆ ಓಡಾಡ್ತಿರ್ತಾನೆ. ಯಾರ ವ್ಯಕ್ತಿ ಅಂದರೆ, ಹಿ ವಾಸ್ ಸೆಕ್ಸಿ ಗುಂಡಾ. ಏನಕ್ಕೆ ಚಲಪತಿಗೂ ಸೆಕ್ಸಿ ಗುಂಡಂಗೂ ಏನು ಗ್ಯಾಂಗ್ ವಾರ್ ನಡೆದಿತ್ತ? ಇಲ್ಲ. ಯಾಕೆ ಚಲಪತಿ ಸ್ವಲ್ಪ ಡೌಟ್ ಪಡ್ತಾನೆ ಸೆಕ್ಸಿ ಗುಂಡ ಏನೋ ಅವ್ರ ಜೊತೆ ಸೇರ್ಕೊಂಡವನೇ ಅಂದರೆ, ಅದಕ್ಕೊಂದು ಫ್ಲ್ಯಾಶ್ ಬ್ಯಾಕ್ ಕಾರಣ. ಹಿಂದೆ ವೀರಭದ್ರನ ಕೊಲೆಯ ಕೇಸ್ನಲ್ಲಿ, ಆ ಪ್ರಕರಣದಲ್ಲಿ ಚಲಪತಿ ಜೈಲಲ್ಲಿದ್ದಾಗ ಇದೇ ಸೆಕ್ಸಿ ಗುಂಡ ಮತ್ತು ಕುಲ್ಡಾಸೀನ ಚಲಪತಿಗೆ ಕ್ಲ್ಯಾಶ್ ಆಗಿರುತ್ತೆ. ಕುಲ್ಡಾಸೀನ ಅಂದರೆ ಕೊರಂಗು ಗ್ಯಾಂಗ್ನಲ್ಲಿ ಕೊರಂಗು ಕೃಷ್ಣನಿಗೆ ಅತ್ಯಾಪ್ತ ಹುಡುಗ. ಕುಲ್ಡಾಸೀನ ನಿಷ್ಠೆ ಹೇಗಿತ್ತು ಅಂದರೆ, ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಉಳಿಯೋದಕ್ಕೆ ಇದೇ ಕುಲ್ಡಾಸೀನ ಕಾರಣ. ಅದೇ ವ್ಯಕ್ತಿ ಯಾರು ಅಂದರೆ, ಹಿ ವಾಸ್ ಕೊರಂಗು ಕೃಷ್ಣ. ಸೊ ಕೊರಂಗು ಕೃಷ್ಣನಿಗೆ ಆಪ್ತರು ಯಾರು, ಈ ಕುಲ್ಡಾಸೀನ ಮತ್ತು ಸೆಕ್ಸಿಗುಂಡ. ಇವರು ಜೈಲಲ್ಲಿ ಬೇರೆ ಕೇಸಲ್ಲಿದ್ದಾಗ ಚಲಪತಿಗರು ಸ್ವಲ್ಪ ಮಾಲ್ ಕ್ಯಾಶ್ ಆಗಿರುತ್ತೆ. ಯಾಕೆಂದರೆ ವೀರಭದ್ರನ ಕಡೆಯವರು, ಸತ್ತಿರೋನ ಕಡೆಯವರು, ಇವ್ರಿಗೇನೋ ಟಚ್ ಇರುತ್ತೆ. ಆ ಕಾರಣಕ್ಕೆ ಆರೋಪಿ ಅಲ್ವಾ ಚಲಪತಿ, ಅದೊಂದು ಕಾರಣ ಬಿಟ್ಟರೆ ಬೇರೆ ಏನಿರಲ್ಲ. ಸೊ ಚಲಪತಿ ಏನು ಅದೇ ಮನಸ್ಸಲ್ಲಿ ಇಕ್ಕೊಂಡೋನೋ ಏನೋ ಏನೋ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ ಚಲಪತಿ. ಬಟ್ ಕೋಪನೂ ಬರುತ್ತೆ, ಯಾವಾಗ ಪ್ರಸಾದಿ ನೀನು ಸಿಕ್ಕರೆ ನಿಂಗೆ ಹೊಡೆದ್ಬಿಡ್ತಾರೆ, ನಾನು ಸಿಕ್ಕರೆ ನನಗೆ ಹೊಡೆದ್ಬಿಡ್ತಾರೆ, ನಾವೇನೋ ಮಾಡಬೇಕು ಅನ್ನೋ ಇದರಲ್ಲಿ ಇರ್ತಾರೆ. ಸೊ ಈಗ ಕಮಿಂಗ್ ಟು ದ ಮೇಯ್ನ್ ಪಿಕ್ಚರ್ ಆಫ್ ದಿ ಸ್ಟೋರಿ. ಓಪನಿಂಗ್ ಶಾಟ್ ಎಲ್ಲಿ ಅಂದರೆ, ಮೆಜೆಸ್ಟಿಕ್ನಲ್ಲಿರುವ ಗಾಂಧಿನಗರದ ಒಂದು ಲಾಡ್ಜ್. ಲಾಡ್ಜ್ ಮುಂದೆ ಒಂದು ಆರ್ ಎಕ್ಸ್ ಸ್ಟಾರ್ಟ್ ಆಗುತ್ತೆ.
ಅದೊಬ್ಬ ವ್ಯಕ್ತಿ ಆರ್ ಎಕ್ಸ್ನ ಕಿಕ್ ಕೊಡೋದು, ಗೇರ್ ಹಾಕಿ ಕ್ಲಚ್ ಹಿಡಿದು ಮಂಗ್ ಹಾಗೆ ಆರ್ ಎಕ್ಸ್ನ ಶಬ್ದ ಮಾಡುತ್ತಾ ಅತ್ತಿಂದಿತ್ತ ನೋಡುತ್ತಾ ಮೃಗ ಸಹಜ ಎಚ್ಚರಿಕೆಯಿಂದ ನೋಡ್ತಾ ಇರ್ತಾನೆ. ಯಾರು ಆರ್ ಎಕ್ಸ್ ಸ್ಟೇರಿಂಗ್ ಹಿಡಿದಿದ್ದು, ಯಾರು ಆರ್ ಎಕ್ಸ್ ಜಾಕಿ ಆಗಿದ್ದು ಯಾರು ಅಂದರೆ ಹಿ ವಾಸ್ ಕ್ಯಾಪ್ಟನ್. ಹಾಗೆ ಗಾಂಧಿನಗರದ ಲಾಡ್ಜ್ ಎದುರುಗಡೆ ಆರ್ ಎಕ್ಸ್ ಇಟ್ಕೊಂಡು ಅದು ಕಿವಿನ ಹಿಂಡ್ತಾ ಇದ್ದ ಯಾರು, ಕ್ಯಾಪ್ಟನ್ ರಾಜ. ಹಾಗೆ ಆರ್ ಎಕ್ಸ್ನ ಕಿವಿ ಹಿಂಡ್ಕೊಂಡು ನ್ಯೂಟ್ರಲ್ಲೇ ಕಿವಿ ಹಿಂಡ್ತಾ ಇರೋ ಶಬ್ದ ಮಾಡ್ತಾ ಇರಬೇಕಾದ್ರೆ ಅದೇ ಲಾಡ್ಜ್ನ ಮೆಟ್ಟಲ್ಲಿ ಇಳಿದು ಮತ್ತೊಬ್ಬ ವ್ಯಕ್ತಿ ಹತ್ತಿರ ಬರ್ತಾ ಇದ್ದ. ಹಿ ವಾಸ್ ಲಕ್ಷ್ಮೀ ನಾರಾಯಣ. ಲಕ್ಕಿ ಬಂದು ಕ್ಯಾಪ್ಟನ್ ರಾಜನಿಂದ ಆರ್ ಎಕ್ಸಲ್ಲಿ ಕೂತ್ಕೋತಾನೆ. ಬೆಳಗ್ಗೆ 6 ಗಂಟೆ ಆಗತಾನೆ. ಕೆಲವೇ ನಿಮಿಷಗಳ ಮುಂಚೆ ಸೂರ್ಯೋದಯವಾಗಿರುತ್ತೆ. ಸೂರ್ಯೋದಯದ ಕೆಂಪನೆಯ ಸಮಯದಲ್ಲಿ ಕ್ಯಾಪ್ಟನ್ ರಾಜ ಮತ್ತು ಲಕ್ಕಿ ಆರ್ ಎಕ್ಸ್ನಲ್ಲಿ ಗಾಂಧಿನಗರದಿಂದ ಹೊರಟಿರ್ತಾರೆ. ಅಂತಹ ಕೆಂಪನೆಯ ಸಂದರ್ಭ ಕೆಲವೇ ಹೊತ್ತಿಗೆ ಅವರ ಕಣ್ಣು ಮುಂದೆ ಬದುಕಲ್ಲೇ ನೋಡ್ದಂಗಾಗುತ್ತಾ? ಅದು ಕೆಂಪಮಯವಾಗಿರುತ್ತಾ? ಮುಂದೆ ನೋಡಿ. ಹಾಗೆ ಶುರುವಾದ ಆರ್ ಎಕ್ಸ್ನ ಜಾಕಿ ಕ್ಯಾಪ್ಟನ್ ರಾಜ ಓಡಿಸ್ಕೊಂಡ್ಬರ್ತಾ ಹಿಂದೆ ಲಕ್ಕಿ ಕೂತಿರ್ತಾನೆ. ಇಬ್ಬರು ಮೆಜೆಸ್ಟಿಕ್ ದಾಟಿ ಬಂದು ಸುಜಾತ ಚಿತ್ರಮಂದಿರದಿಂದ ಮುಂದೆ ಪಾಸ್ ಆಗಿ ಸೀದಾ ರಾಜಾಜಿನಗರಕ್ಕೆ ರಾಜ್ಕೊಂಡು ಅದರ ಪ್ರವೇಶ ದ್ವಾರವನ್ನು ದಾಟಿಕೊಂಡು ಸೀದಾ ಭಾಷ್ಯಂ ಸರ್ಕಲ್ನ ಭುಜವನ್ನು ಮುಟ್ಟಿಕೊಂಡು ಕಾಳ ಸರ್ಪದಂತೆ ಹರಿದು ಹೋಗಿದ್ದ ಕಾಡ್ ರೋಡ್ ಕೂಡ ದಾಟಿಕೊಂಡು ಮುಂದೆ ಶಿವನಲ್ಲಿ ಸಮೀಪಿಸಿ ಬಲಕ್ಕೆ ತಿರುಗುತ್ತಾರೆ. ಅದೇ ಶಿವನ ಹಳ್ಳಿಯ ಟೆಂಟ್ ರೋಡ್. ಹಾಗೆ ಆರ್ ಎಕ್ಸ್ ಅಲ್ಲಿ ಸಾಗಿ ಬರ್ತಾ ಇರ್ತಾರೆ. ಎಲ್ಲಿ ಹೋಗಬೇಕಾಗಿತ್ತು ಇದೇ ಕ್ಯಾಪ್ಟನ್ ರಾಜ ಮತ್ತು ಲಕ್ಕಿ ಎಲ್ಲಿ ಹೋಗಬೇಕಾಗಿತ್ತು? ಹಾಗೆ ಅಲ್ಲಿ ಸಾಕ್ತಾ ಇರ್ತಾರೆ. ಇಲ್ಲೋ ಟೆಂಟ್ ರೋಡ್, ಶಿವನಳ್ಳಿ ಟೆಂಟ್ ರೋಡು, ಮುಂದೆ ಮಂಜುನಾಥ್ ನಗರ. ಆಗ ಹೋಗ್ಬೇಕಾದ್ರೆ ಒಂದು ಚುಕ್ಕಿ ಚಿರತೆಯಿಂದ ಓಡ್ತಾ ಇದ್ದಂಥ ಆರ್ ಎಕ್ಸು ಸಡನ್ನಾಗಿ ಹಾಗೇ ಸ್ಲೋ ಆಗಿ ಆಫ್ ಆಗಿಬಿಡುತ್ತೆ. ನಿಂತು ಹೋದ ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಕ್ಯಾಪ್ಟನ್ ರಾಜ ಇನ್ನಿಲ್ದಂಗೆ ಒದ್ದಾಡ್ತಾನೆ. ಚೌಕ್ ಕೇಳಿತಾನೆ, ಕೀ ಆಫ್ ಮಾಡಿ ಆನ್ ಮಾಡ್ತಾನೆ, ಆ ಟ್ಯಾಂಕ್ ಅಲ್ಲಾಡಿಸ್ತಾನೆ. ಏನು ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗಲ್ಲ. ಲಕ್ಕಿ ಹಾಗೇ ನೋಡ್ತಾ ಇರ್ತಾನೆ ಏನಾಯಿತು ಗಾಡಿಗೆ ಅಂತ. ಇಬ್ಬರು ಏನು ಮಾಡ್ತಾರೆ, ಹೇಗೋ ಗಾಡಿ ಸ್ಟಾರ್ಟ್ ಆಗಲ್ಲ ಅಂಥೇಳಿ ಅವರಿಬ್ಬರಿಗೂ ಲಗ್ಗೇರಿಗೆ ಹೋಗಿ ಬರೋ ಒಂದು ಕೆಲಸ ಇರುತ್ತೆ, ಯಾರನ್ನೋ ಭೇಟಿ ಆಗಿ ಬರೋ ಅಂತ, ಏನೋ ಒಟ್ಟು ಯಾವುದೋ ಒಂದು ಸಣ್ಣ ಕೆಲಸ. ಸೊ ಗಾಡಿ ಹೆಂಗೆ ಅಂದರೆ ಕೋಯಿನ್ಸಿಡೆನ್ಸ್, ಗಾಡಿ ಕೆಡುತ್ತೆ, ಅಲ್ಲಿ ಗ್ಯಾರೇಜು ಇರುತ್ತೆ. ಗ್ಯಾರೇಜ್ಗೆ ಹೋಗಿ ಗಾಡಿನ ಬಿಟ್ಟು ಲಕ್ಕಿನೂ ಮತ್ತು ಕ್ಯಾಪ್ಟನ್ ರಾಜ ಗಾಡಿ ರೆಡಿ ಮಾಡಮ್ಮ ಬರ್ತೀವಿ ವಾಪಸ್ ಹೋಗ್ಬೇಕು ನಾವು, ಆದಷ್ಟು ಬೇಗ ರೆಡಿ ಮಾಡು ಅಂತ ಹೇಳಿಬಿಟ್ಟು ಇವರಿಬ್ಬರು ಒಂದು ಆಟೋ ಹತ್ತಿ ಮುಂದಕ್ಕೆ ಮಂಜುನಾಥ ನಗರ ದಾಟಿಕೊಂಡು ಮುಂದೆ ಮೋದಿ ಹಾಸ್ಪಿಟಲ್ ಸಿಗ್ನಲ್ ಕಡೆಗೆ ಹೋಗ್ತಾ ಇರ್ತಾರೆ ಆಟೋಲಿ. ಆದರೆ ಯಾವಾಗ ಇವ್ರು ಗಾಡಿ ನಿಲ್ಲಿಸಿ ಗಾಡಿ ತೊಗೊಂಡೋಗಿ ತೊಳ್ಕೊಂಡು ಗ್ಯಾರೇಜಿಗೆ ಬಿಟ್ಟರು ಅದೆರಡು ಕಣ್ಣುಗಳು ಇವರನ್ನು ನೋಡು. ಹಾಗೆ ನೋಡಿದ ಕಣ್ಣುಗಳ ಮನದಲ್ಲಿ ಕ್ಯಾಪ್ಟನ್ ರಾಜ ಮತ್ತು ಲಕ್ಕಿಯ ಭಾವಚಿತ್ರ ಅಚ್ಚಳಿಯದೆ ಹಾಗೆ ಉಳಿದು ಬಿಡುತ್ತೆ. ಏನು ಮಾಡುತ್ತಾ ಕಣ್ಣುಗಳಿರತಕ್ಕಂಥ ಈ ವ್ಯಕ್ತಿ ಅಂದರೆ ಒಬ್ಬ ಹುಡುಗ, ಯಾರೋ ಒಬ್ಬ ಹುಡುಗ, ಅವನು ಯಾವಾಗಾಗಿ ಲಕ್ಕಿನ ನೋಡ್ತಾನೋ ಸೀದಾ ವಿಷಯ ಮುಟ್ಸೋದು ಯಾರಿಗೆ? ಇಲ್ಲಿದ್ದಾನೆ ಇಲ್ಲಿ ಶಿವನಳ್ಳಿ ಟೆಂಟ್ ರೋಡು ಗ್ಯಾರೇಜಲ್ಲಿ ಗಾಡಿ ತೊಳ್ಕೊಂಬಂದು ಗ್ಯಾರೇಜ್ಗೆ ಗಾಡಿ ಬಿಟ್ಟಿದ್ದಾನೆ, ಗಾಡಿ ಬಿಟ್ಟಿದ್ದಾನೆ ಅಂದಮೇಲೆ ಬರಲೇಬೇಕು ಅನ್ನೋ ಒಂದು ಮೆಸೇಜ್ನ ಆ ಹುಡುಗ ಪಾಸ್ ಮಾಡ್ತಾನೆ. ಯಾರಿಗೆ? ರಾಮಪ್ರಸಾದ್ ಅಲಿಯಾಸ್ ಪ್ರಸಾದಿ ಅಲಿಯಾಸ್ ಮೆಂಟಲ್ ಪ್ರಸಾದಿ. ಯಾವ ಕ್ಷಣ ಪ್ರಸಾದಿ ಈ ವಿಚಾರ ಕೇಳ್ತಾನೋ
ಹಗಲು ರಾತ್ರಿ ಪ್ರಾಣನೇ ಒತ್ತೆಟ್ಟು ಹುಡುಕ್ತಾ ಇದ್ದಂಥ ಶತ್ರು ಇಲ್ಲೇ ಶೂನಳ್ಳಿಲಿದ್ದಾನ ಅಂತ ಆಶ್ಚರ್ಯವಾಗಿ ಆಕ್ರೋಶವಾಗಿ ಸೇಡಿನ ದಾಹದಿಂದ ಬುಸ್ಕೊಡ್ತಾ ಇರ್ತಾನೆ ಯಾರು ಪ್ರಸಾದಿ ಆಗತಾನೆ ಅಲ್ಲೇ ಪ್ರಸಾದಿ ಮನೆ ಹತ್ರ ಇದ್ದಂಥ ಹುಡುಗರ ಜೊತೆ ಇದ್ದಂಥ ಪ್ರಸಾದಿ ಅದೇ ಗ್ಯಾಂಗ್ನಲ್ಲಿದ್ದ ಮತ್ತೊಬ್ಬ ಹುಡುಗ ತುಂಬ ಸ್ಟ್ರಾಂಗ್ ಪರ್ಸನ್ ಡೇರ್ ಅಂಡ್ ಡೆವಿಲ್ ಪರ್ಸನ್ ಜಸ್ಟ್ 5-10 ನಿಮಿಷಕ್ಕೆ ಮುಂಚೆ ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕಿಂತ ಹೋಗಿರ್ತಾನೆ ಆಚೆ ಯಾರು ದಟ್ ಈಸ್ ತಿಮ್ಮೇಶ್ ಅಲಿಯಾಸ್ ಸೊ ಪ್ರಸಾದ್ ಏನು ಮಾಡ್ತಾನೆ ತನ್ನ ಜೊತೆಗೆ ಚಲಪತಿನ ಕರ್ಕೋತಾನೆ ಚಲಪತಿ ಮತ್ತು ಇತರ ಕೆಲವರನ್ನ ಕರ್ಕೊಂಡು ಸೀದಾ ಒಂದು ಕಾರ್ ಎತ್ಕೋತಾನೆ ಕಾರ್ ತಗೊಂಡು ಗಾಯತ್ರಿ ನಗರದಲ್ಲಿ ಇದ್ದಂಥ ಪ್ರಸಾದಿ ಸೀದಾ ಡಾಕ್ಟರ್ ರಾಜ್ಕುಮಾರ್ ಸರ್ ದಾಟ್ಕೊಂಡು ನವರಂಗ್ ಕಡೆ ಒಂದು ರೈಟ್ ಆಗಿ ಕಟ್ಟಿತ್ತೋ ಇಲ್ಲ ಕಟ್ಟಿಲ್ಲ ಅಂದ್ಬಿಟ್ಟೇನೋ ಸೀದಾ ಬಂದು ಫಸ್ಟ್ ಬ್ಲಾಕ್ ಸಿಗ್ನಲ್ಲಿಂದ ಸೀದಾ ಹೊರಡ್ತಾನೆ ಆನ್ ದಿ ಸ್ಪಾಟ್ಗೆ ಆ ರೂಟ್ ಹೇಗಿತ್ತು ವೀಕ್ಷಕರೇ ಅವತ್ತು ಹೇಗಿತ್ತು ಒಟ್ಟಲ್ಲಿ ಇವತ್ತು ಬಿಲ್ಡಿಂಗ್ಗಳು ಇನ್ನೊಂದು ಮತ್ತೊಂದು ವಾತಾವರಣ ಬದಲಾಗಿರ್ಬೋದು ರೂಟ್ ಮಾತ್ರ ಅದೇ ಅಲ್ವಾ ಅದೇ ರೋಡು ಅದೇ ರೈಟು ಅದೇ ಸಿಗ್ನಲ್ಲು ಅದೇ ಲೆಫ್ಟು ಅದೇ ಡೌನು ಅದೇ ಈಕ್ವಲ್ ರೋಡು ಅದೇ ಗ್ಯಾರೇಜು ಅದೇ ಜಾಗ ಅಲ್ವಾ ಆ ರೂಟ್ ಹೇಗಿದೆ ಅನ್ನೋದು ಕೂಡ ನಾನು ಶೂಟ್ ಮಾಡಿದ್ದೀನಿ ಬನ್ನಿ ಆ ರೂಟ್ಗೆ ಹೋಗಿ ಬರೋಣ ಯಾವ ರೂಟು ಪ್ರಸಾದಿ ಅಂಚು ಸೇಡಿನ ದಾಹದಿಂದ ಹೋಗ್ತಾ ಇರ್ತಾನಲ್ಲ ಆ ರೂಟ್ ನೋಡ್ಕೊಂಬರೋಣ ಬನ್ನಿ ಹಾಗೆ ಪ್ರಸಾದಿ ಕುಳಿತ ಕಾರ್ ಹೋಗ್ತಾ ಇರುತ್ತೆ ಡ್ರೈವಿಂಗ್ ಸೀಟಲ್ಲಿ ಡ್ರೈವರು ಪಕ್ಕದಲ್ಲಿ ಪ್ರಸಾದಿ ಹಿಂದೆಗಡೆ ಚಲಪತಿ ರಾಜೇಶ್ ಬಾಬು ಮತ್ತು ಇನ್ಯಾರು ಕೂತಿರ್ತಾರೆ ಒಟ್ಟು ಜನ ಹೋಗ್ತಾ ಇರ್ತಾರೆ ಹಾಗೆ ಹೋಗ್ತಾ ಇದ್ದ ಕಾರಲ್ಲಿ ಕುಳಿತ ಪ್ರಸಾದಿ ಮನದಲ್ಲಿ ಒಂದೇ ಇದ್ದಿದ್ದು ಗಾಡಿ ಬಿಟ್ಟೋಗಿದ್ದಾರೆ ಇಲ್ಲಿ ಬಾಡಿಗಳು ಬರಲ್ವ ಗಾಡಿ ತೊಗೊಂಡು ಹೋಗೋಕ್ಕೆ ಸಿಕ್ಕಾಕ್ಕೊಂಡೇ ಸಿಗಾಕ್ಕೋತಾರೆ ಸಿಗದೆ ಸಿಗದಾಗ್ತೀನಿ ಅನ್ನೋ ಒಂದು ಆಕ್ರೋಶದಲ್ಲಿ ಹೋಗ್ತಾ ಇರ್ತಾನೆ ಯಾರು ಪ್ರಸಾದಿ ಇದ್ರ ಯಾವ ಪರಿವೇ ಇರೋದಿಲ್ಲ ಗಾಡಿ ನಿಲ್ಲಿಸಿ ಹೋದಂಥ ಅವರಿಬ್ಬರಿಗೆ ಯಾರಿಬ್ಬರಿಗೆ ದೇವೇರ್ ಲಕ್ಷ್ಮೀನಾರಾಯಣ ಅಲಿಯಾಸ್ ಲಕ್ಕಿ ಅಂಡ್ ಕ್ಯಾಪ್ಟನ್ ರಾಜ ಯಾವ ಆಟೋದಲ್ಲಿ ಲಗ್ಗೇರಿಗೆ ಹೋದ್ರೂ ಅಲ್ಲಿನ ಕೆಲಸ ಮುಗಿಸ್ಕೊಂಡು ಮತ್ತೆ ಅದೇ ಆಟೋಲಿ ಬರ್ತಾ ಇರ್ತಾರೆ ಇವ್ರ ಬಗ್ಗೆ ಮೆಸೇಜ್ ಹೋಗಿದೆ ಅಂತಾಗಲಿ ಇವ್ರಿಗೆ ಅಪಾಯ ಕಾದಿದೆ ಅಂತಾಗಲಿ ಇವರ ನೆತ್ತಿಯ ಮೇಲೆ ಕತ್ತಿ ಇದೆ ಅಂತಾಗಲಿ ಇವರಿಬ್ಬರಿಗೂ ಗೊತ್ತಿರೋಕ್ಕೆ ಸಾಧ್ಯವೇ ಇರಲಿಲ್ಲ ಸೀದಾ ಬರ್ತಾರೆ ಗ್ಯಾರೇಜ್ ಹತ್ರ ಕ್ಯಾಪ್ಟನ್ ರಾಜ ಮತ್ತು ಲಕ್ಕಿ ಕೇಳ್ತಾರೆ ಗಾಡಿ ರೆಡಿ ಆಯ್ತಾ ಗಾಡಿ ರೆಡಿ ಆಗಿರಲ್ಲ ಗ್ಯಾರೇಜ್ ಅನ್ನೋದು ಇಲ್ಲ ಸರ್ ಟೈಮ್ ಬೇಕು ಏನಿಂಗ್ ಮಾಡ್ಬಿಟ್ಟಲ್ಲ ನಾವು ಹೋಗ್ಬೇಕಲ್ಲ ಮೇಸ್ಟಿಕ್ಕಿಗೆ ಅಂಥೇಳಿ ಸರಿ ನಮ್ಮ ಹುಡುಗರು ಏನಾರು ಬರ್ತಾರೆ ಫೋನ್ ಮಾಡಿ ಹೇಳಿರ್ತೀವಿ ಬಂದು ಗಾಡಿ ಇಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ಆಟೋ ಹತ್ತುತ್ತಾರೆ ಯಾವ ಕ್ಷಣ ಆಟೋ ಹತ್ತುತ್ತಾರೋ ಈ ಲಕ್ಕಿ ಮತ್ತು ಕ್ಯಾಪ್ಟನ್ ರಾಜ ಕಾರಲ್ಲಿ ಕುಳಿತ ಪ್ರಸಾದಿ ಮತ್ತು ಅವನ ತಂಡ ಕೆಂಗಣ್ಣನಿಂದ ನೋಡ್ತಾರೆ ಅವ್ರ ಆಟೋಯಿಂದ ಇಳಿದಿದ್ದು ಆಟೋ ಹತ್ತಿದ್ದು ಎಲ್ಲವನ್ನು ನೋಡ್ತಾರೆ ಬಹುಶಃ ಅದು ನಾನು ಕಂಡಂಗೆ ಚಿಕ್ಕಿಂದ ನೋಡಿದ ರಸ್ತೆಯಲ್ಲಿ ಓಡಾಡ್ತಿರ್ತೀನಿ ತುಂಬ ತುಂಬ ಗಿಜಿ ಗಿಜಿ ಗಿಜಿಯಾದ ರಸ್ತೆ ಚಿಕ್ಕ ಗಾಡಿ ದೊಡ್ಡ ಗಾಡಿ ತಳ್ಳೋ ಗಾಡಿಗಳು ರೋಡ್ ಇಷ್ಟ ಅಗಲ ಇದ್ದರೆ ಎಲ್ಲ ಪಾರ್ಕಿಂಗ್ ನಿಲ್ಲಿಸ್ಕೊಂಡು ಇಷ್ಟೇ ಆಗಲ ಅದು ಯಾವಾಗಲೂ ಬ್ಯುಸಿ ಬಹುಶಃ ಆ ಜನಜಂಗುಳಿಯಲ್ಲಿ ಅಟ್ಟಿಸ್ಕೊಂಡು ಹೋಗೋಕ್ಕಾಗಲ್ಲ ಪಬ್ಲಿಕ್ ನಡುವೆ ಒಡೆಯೋಕ್ಕಾಗಲ್ಲ ಅಂತನೋ ಏನೋ ಪ್ರಸಾದಿ ಸುಮ್ಮನಿರ್ತಾನೆ ಮನಸ್ಸು ಸ್ತುಪ್ತ ಮನಸ್ಸುಗಳ ಮಂಥನ ಆತ್ಮದ ಅಲೆಗಳ ಅನಾವರಣ You know what?
ನಮ್ಮಪ್ಪಮ್ಮ ಸಾಯೋದಕ್ಕೆ ನಾನೇ ಕಾರಣ. ಕ್ಯಾಂಡಿ ಫ್ಲಿಪ್ ಕನ್ನಡ ಕಿರುಚಿತ್ರ. ಓಂ ನಮ ಶಿವಾಯ ನಿನ್ನ ಮುಂದೆ ಯಾರಯ್ಯ ಗಂಜ ಮತ್ತೊಂದೆ ನಮಗೆಲ್ಲ ಸ್ವತಯ್ಯ. ಗಾಡಿಯಲ್ಲಿ ಕುಳಿತ ಪ್ರಸಾದಿ ಇದೇ ಲಕ್ಕಿ ಮತ್ತು ಕ್ಯಾಪ್ಟನ್ ರಾಜರ ಪ್ರತಿ ಕದಲಿಕೆಯನ್ನು ಬಿಟ್ಟ ಕಣ್ಣು ಬಿಟ್ಟಾಗಿ ಗಮನಿಸ್ತಾ ಇರ್ತಾನೆ. ಅವನ ಕೈಯಲ್ಲಿ ಮಚ್ಚು ಹಾಗೆಯೇ ಹರಿತಗೊಳ್ತಾ ಇರುತ್ತೆ. ಆ ಮಚ್ಚುಗಳು ಇವರ ನೆತ್ತರೆಗಾಗಿ ಕಾದಿದ್ದವು. ಪ್ರಸಾದಿ ಇವರು ಮೂವ್ ಆಗದನ್ನೇ ಕಾಯ್ತಾ ಡ್ರೈವರ್ಗೆ ಭುಜ ಮುಟ್ಟಿ 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 ಅಲರ್ಟ್ ಆಗಿರು ಗಾಡಿ ಸ್ಟಾರ್ಟಿಂಗಲ್ಲೇ ಇರಲಿ ಅಂತ ಹೇಳಿರ್ತಾನೆ. ಕ್ಯಾಪ್ಟನ್ ರಾಜ ಮತ್ತು ಲಕ್ಕಿ ಆಟೋ ಹತ್ತಿ ಮುಂದಕ್ಕೆ ಹೋಗ್ತಾರೆ. ಆಟೋ ಹಾಗೇ ಮುಂದಕ್ಕೆ ಹೋಗ್ತಾ ಇರುತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೇ ಹಿಂದೆ ಇವರು ಕಾರು ಫಾಲೋ ಮಾಡಿ ಆಟೋ ಸೀದಾ ಮುಂದಕ್ಕೆ ಹೋಗಿ ಲೆಫ್ಟ್ಗೆ ಅಂದರೆ ಶಿವನಹಳ್ಳಿ ಮೈನ್ ರೋಡ್ ಕಾಡ್ ರೋಡ್ ಜಾಯ್ನ್ ಆಗೋ ರೋಡ್ಗೆ ಹೋಗುತ್ತೆ. ಅಲ್ಲಿಂದ ಎಲ್ಲಿ ತನಕ ಸಾಗುತ್ತೆ ಇವರ ಆಟೋ ಹಿಂದೆ ಕಾರು ಹಿಂಗೆ ಫಾಲೋ ಮಾಡುತ್ತೆ ಅನ್ನೋದನ್ನು ಆ ರಸ್ತೆ ಇವತ್ತಿಗೆ ಆಗಿದೆ ನನ್ನ ಜಸ್ಟ್ ಆ ಒಂದು ರೂಟ್ ನೋಡ್ಕೊಂಡು ಬಂದು ಆಟೋ ಹಾಗೆಯೇ ಸಾಗಿ ವೆಸ್ಟ್ ಆಫ್ ಕಾಡ್ ರೋಡ್ ದಾಟಿ ಯದ್ಲೂರು ದಿಣ್ಣೆ ಮುಂದೆ ಬಲಕ್ಕೆ ತಿರುಗಿ ಹಾವಿನಂತೆ ಹೋಗೋ ರಸ್ತೆಯಲ್ಲಿ ಆಟೋ ಸಾಗ್ತಾ ಇರುತ್ತೆ. ಆಟೋ ಹಿಂದೆಯೇ ಪ್ರಸಾದಿ ಕಾರ್ ಕೂಡ ಫಾಲೋ ಮಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಲಕ್ಕಿಗಾಗಲಿ ಕ್ಯಾಪ್ಟನ್ ರಾಜಿಂಗಾಗಲಿ ಸೇಡಿನ ಸರ್ಪ ತಮ್ಮ ಹಿಂದೆಯೇ ಹರಿದು ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆಟೋ ಸೀದಾ ಹೋಗಿ ಭಾಷ್ಯಂ ಸರ್ಕಲ್ನ ಇಳಿಜಾರು ಹೋಗಿ ರಾಮಂದ್ರ ದಾಟಿಕೊಂಡು MEI ಪಾಲಿಟೆಕ್ನಿಕ್ ಹತ್ರ ಸಾಕ್ತಾ ಇರುತ್ತೆ. ಅಲ್ಲಿ ತನಕ ಸುಮ್ಮನಿದ್ದ ಪ್ರಸಾದಿ ಗಾಡಿ ಅಂದರೆ ನಾರ್ಮಲ್ ಸ್ಪೀಡಲ್ಲಿ ಮೀಡಿಯಮ್ಮಾಗಿ ಬರ್ತಾಯಿದ್ದ ಪ್ರಸಾದಿ ಗಾಡಿ ಸಡನ್ನಾಗಿ ಆಟೋಯಿಂದ ಲೆಫ್ಟಿಗೆ ತೊಗೊಂಡು ಸೀದಾ ಹೋಗಿ ಕಟ್ಟೋಡ್ ಆಟೋ ಹಾಗೆ ಅಡ್ಡ ಅಡಕ್ಕಂತ ಗಿಟಾರ್ ಅಂತ ಬ್ರೇಕ್ ಹಿಡಿತಾರೆ. ಆಟೋ ಮುಂದೆನೆ ಕಾರು ಮುಂದಕ್ಕೆ ಹೋಗಿ ಪಾಸಕ್ಕೆ ಬಂದು ಅಡ್ಡ ಹಾಕ್ತಾರೆ. ಹಾಗೆ ಅಡ್ಡ ಹಾಕಿದ ನಂತರ ಕಾರಿಂದ ರಪ್ಪ 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 ಅಂತ ಹೇಳಿದ ಪ್ರಸಾದಿ ಮತ್ತು ಗ್ಯಾಂಗ್ ಲಕ್ಕಿ ಮತ್ತು ಕ್ಯಾಪ್ಟನ್ ರಾಜನ ಅಟ್ಟಿಸ್ಕೊಂಡು ಹೋಗ್ತಾರೆ. ಅಟ್ಟ ನೋಡು ರಸ್ತೆಯಲ್ಲಿ ಇವು ಗ್ಯಾಂಗ್ ಮುಚ್ಚಿಡಿದು ಬರ್ತಾ ಇದ್ದಿದ್ದು ಸಾವಿನ ಸ್ವರೂಪವಾಗಿ ಬರ್ತಾ ಇರ್ತಕ್ಕಂತಹ ವ್ಯಕ್ತಿ ಪ್ರಸಾದಿ ಗ್ಯಾಂಗ್ನ ನೋಡಿ ಲಕ್ಕಿ ಓಡೋಕ್ಕೆ ಶುರು ಮಾಡ್ತಾರೆ. ಕ್ಯಾಪ್ಟನ್ ರಾಜನ ಓಡೋಕ್ಕೆ ಶುರು ಮಾಡ್ತಾನೆ. ಏನು ಮಾಡೋಕ್ಕಾಗುತ್ತೆ ಇಬ್ಬರು ಅಷ್ಟು ಜನ ಮುಂದೆ ಓಡ್ತಾರೆ ಓಡ್ತಾರೆ ಓಡ್ತಾರೆ. ಲಕ್ಕಿ MEI ಪಾರ್ಟಿಗೆ ಗೇಟ್ ಹತ್ರ ಬಂದು ಒಳಗೆ ಮುಗಿಸ್ತಾನೆ. ಕ್ಯಾಪ್ಟನ್ ರಾಜನ್ ರಸ್ತೆ ಇವರೆಲ್ಲ ಏನು ಮಾಡ್ತಾರೆ ಕ್ಯಾಪ್ಟನ್ ರಾಜನ್ ಹಿಂದೆ ಹೋಗಲ್ಲ ಬಿಕಾಸ್ ದೇರ್ ಟಾರ್ಗೆಟ್ ವಾಸ್ ಲಕ್ಷ್ಮೀನಾರಾಯಣ್ ಅಲಿಯಾಸ್ ಲಕ್ಕಿ. ಲಕ್ಕಿ ಕಾಲೇಜ್ ಒಳಗೆ ಹೋಗ್ತಾನೆ. ಕಾಲೇಜೊಳಗೆ ಹೋದರೂ ಅದು ಕಾಲೇಜು ಅಂತಲೂ ಕೇರ್ ಮಾಡಿದೆ. ಪ್ರಸಾದಿ ಹಿಂದೆ ರಾಕ್ಷಸನಾಗಿ ನುಗ್ತಾನೆ. ಅವನ ಹಿಂದೆ ಅವನ ಬ್ಯಾಚು ನುಗ್ಗುತ್ತೆ. ಕಾಲೇಜ್ ಹೋಗಿದ ತಕ್ಷಣವೇ ಅದು ಬೇಸ್ಮೆಂಟು. ಬೇಸ್ಮೆಂಟಲ್ಲಿ ಇಳಿದಾಗ ಲಕ್ಕಿ ಸೀದಾ ಗ್ರೌಂಡ್ ಕಡೆ ಓಡ್ತಾನೆ. ಗ್ರೌಂಡ್ ಕಡೆ ಹಾಗೆ ಓಡ್ತಾ 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 ಜಾರಿ ಬೀಳ್ತಾನೆ. ಬಿದ್ದಿದ್ದೇ ಸಾಕು ಅಂತ ಪ್ರಸಾದಿ ಅಂಡ್ ಗ್ಯಾಂಗ್ ಅವನ ಅಟ್ಯಾಕ್ ಮಾಡುತ್ತೆ. ಮನ ಬಂದಂತೆ ಕೊಚ್ತಾನೆ. ಅದರಲ್ಲೂ ಮಾರಣಾಂತಿಕವಾದ ಹಲ್ಲೆ ಅದರಲ್ಲೂ ಒಂದು ಏಟು ಇಲ್ಲಿಗೆ ಬಿದ್ದಿರುತ್ತೆ. ಮುಗೀತಿನ್ನ ಲಕ್ಕಿ ಕತೆ ಮುಗೀತು. ಲಕ್ಕಿ ಕತೆ ಮುಗೀತು ಇಲ್ಲಿಗೆ ಅಂತ ಡಿಸೈಡ್ ಮಾಡಿದ ಪ್ರಸಾದಿ ಆ್ಯಂಡ್ ಗ್ಯಾಂಗ್ ಹಾಗೆ ಮುಚ್ಚಲಾಗಿ ಹಿಡಿದು ವಾಪಸ್ ಮೇನ್ ರೋಡ್ಗೆ ಬರಲ್ಲ. ನೋ ಚಾನ್ಸ್. ಲಕ್ಕಿನ ಹೊಡೆದಿರ್ತಾರೆ ಇರ್ತಾರಲ್ಲಿ ಈ ಕಡೆ. ಹಾಗಿದ್ದರೆ ಇವನೇನಾದ ಯಾರು ಲಕ್ಕಿ ಜೊತೆ ಇದ್ದಂತಹ ವ್ಯಕ್ತಿ ಏನಾದ? ಹಿ ವಾಸ್ ಕ್ಯಾಪ್ಟನ್ ರಾಜ. ಏನು ಮಾಡ್ದ ಕ್ಯಾಪ್ಟನ್ ರಾಜ? ಓಡೋಗ್ಬಿಟ್ನ ಸ್ಪಾಟಿಂದ.
ಅಯ್ಯಯ್ಯಪ್ಪ ನನ್ನ ಕೊಂದು ಬಿಡ್ತಾರೆ, ಅಯ್ಯೋ ನನ್ನ ಇದು ಆ ವರ್ಷ ಸಾಯಿಸ್ಬಿಡ್ತಾರೆ ಅಂತ ಭಯ ಪಟ್ಕೊಂಡು ಅವಡಗಚ್ಚಿ ಓಡಿ ಹೋದ್ನ ಕ್ಯಾಪ್ಟನ್ ರಾಜ. ವೀಕ್ಷಕರೇ, ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ಗಮನಿಸಿ ನೆನಪು ಮಾಡಿಕೊಳ್ಳಿ. ಯೂಶ್ವಲಿ ಎಷ್ಟು ಕೊಲೆ ಪ್ರಕರಣ ಬೇಕು ನೀವು, ಒಂದು 5-6 ಜನ ಇರ್ತಾರೆ, ಮತ್ತೆ ಒಂದು 10-6 ಜನ ಕೊಲೆ ಮಾಡೋಕ್ಕೆ ಬರ್ತಾರೆ, 5-6 ಜನದಲ್ಲಿ ಒಬ್ಬನೇ ಟಾರ್ಗೆಟ್ ಆಗಿರ್ತಾನೆ, ಆ ಒಬ್ಬನ ಅಟ್ಯಾಕ್ ಮಾಡ್ತಾರೆ, ಇನ್ನು ಮಿಕ್ಕದ 15 ಜನ ಓಡೋಗ್ತಾರೆ, ಚಿಲ್ಲಾಪಿಲ್ಲಿ ಆಗ್ತಾರೆ. ಆದರೆ ಇಲ್ಲಿ ನಿಮಗೆ ಆಶ್ಚರ್ಯಕರವಾದ ವಿಚಾರ ಕಾದಿದೆ. ಕ್ಯಾಪ್ಟನ್ ರಾಜನು ಓಡೋಗ್ಬೋದಾಗಿತ್ತಲ್ಲ, ಒಂದು ಅಷ್ಟು ದೂರ ಓಡೋಗಿ ಯಾವುದು ಆಟೋ ಪಾಟ ಹಿಡಿದು ಇನ್ನೊಂದು ಮಾಡಿ ತನ್ನ ಜೀವ ಒಳಸ್ಕೊ ಹೋಗ್ಬೋದಾಗಿತ್ತಲ್ಲ. ಸಾವುಗಾಗಿ ಮುಚ್ಚಿಡಿದು ಬರ್ತಾ ಇದ್ದವ್ರು ಅಂದ ಎದುರಿಸ್ಕೊ ಎದು ಬಂದವ್ರನ್ನ ನೋಡಿ ಓಡೋಗ್ತಾ ಇದ್ದ ಕ್ಯಾಪ್ಟನ್ ರಾಜ. ಈಗ ಲಕ್ಕಿ ಕಡೆ ಕಾಲೇಜ್ ಒಳಗೆ ನೋಡ್ದ ಕ್ಯಾಪ್ಟನ್ ರಾಜ ಏನಾದ, ತನ್ನ ಜೀವ ಉಳಿಸ್ಕೊಳ್ಳೋಕ್ಕೆ ತನ್ನ ಒಂದು ಇದಕ್ಕೆ ಭಯಕ್ಕೆ ಹೋಗ್ಬೋದಾಗಿತ್ತಲ್ಲ, ಆ ಕೆಲಸ ಮಾಡಲಿಲ್ಲ. ಓಡ್ತಾ ಇದ್ದ ಕ್ಯಾಪ್ಟನ್ ರಾಜ ಜಸ್ಟ್ ಒಂದು ಬಾರಿ ಉಸುಕುಟ್ಕೊಂಡು ಹಿಂದೆ ತಿರುಗಿ ನೋಡ್ದ. ಆ ಕ್ಷಣ ಗೊತ್ತಾಯ್ತು ಕ್ಯಾಪ್ಟನ್ ರಾಜನಿಗೆ, ಹಿಂದೆ ಅನ್ನಿಂದೆ ಬಂದಿಲ್ಲ, ಇವರು ಲಕ್ಕಿಯಿಂದ ಹೋಗಿದ್ದಾರೆ ಅಂತ. ಅಷ್ಟಾಗಿಯೂ ಕ್ಯಾಪ್ಟನ್ ರಾಜ ಅಲ್ಲಿಂದ ತಾನು ಸ್ವಾರ್ಥಕ್ಕಾಗಿ ಒಬ್ಬನೇ ಹೋಗಲಿಲ್ಲ, ವಾಪಸ್ ಓಡ್ ಬಂದ ಅವ್ರು ಲಕ್ಕಿನೇ ಹುಡ್ಕೊಂಡು ಮತ್ತೆ ಆ ಹಂತಗಳು ಅಲ್ಲೇ ಇರ್ತಾರ. ವಾಪಸ್ ಹೋದ್ರೆ ಕ್ಯಾಪ್ಟನ್ ರಾಜನ ಮೇಲೂ ಅಲ್ಲೇ ಮಾಡ್ತಾರೋ ಅನ್ನೋ ಡೋಸು ಕ್ಯಾಪ್ಟನ್ ರಾಜನ ಬರಲೇ ಇಲ್ಲ. ಯಾಕಂದ್ರೆ ಹಿ ವಾಸ್ ಕ್ಯಾಪ್ಟನ್ ರಾಜ. ವಾಪಸ್ ಬಂದು ಅಲ್ಲಿ ಹಂತಕರು ಇವರು ಇರೋದಿಲ್ಲ ಅಲ್ಲಿ, ಆರೋಪ ಲಕ್ಕಿ ಅಂಡ್ ಟೀಮ್ ಸಾರಿ ಪ್ರಸಾದಿ ಅಂಡ್ ಟೀಮ್ ಅಲ್ಲಿ ಇರಲ್ಲ, ಪ್ರಸಾದಿ ಅಂಡ್ ಟೀಮ್ ಅಲ್ಲೂ ಇರಲ್ಲ, ವಾಪಸ್ ರಸ್ತೆಗೂ ಮುಖ್ಯ ರಸ್ತೆಗೂ ಬರಲ್ಲ. ಅಂದರೆ ಗಾಡಿ ಇಲ್ಲಿಗೆ ಆ ಕ್ಷಣ ಗಾಡಿ ಇವ್ರು ಮಚ್ಚಿಡ್ದು ಇಳಿತಾರೋ ಆ ಗಾಡಿ ಡ್ರೈವರ್ ಭಯ ಪಟ್ಕೊಂಡು ಗಾಡಿ ತೊಗೊಂಡು ಹೋಗ್ತಾನೆ, ಪ್ರಸಾದಿ ಅವರು ಅದೇ ಲಾಂಗ್ ರೋಡ್ ಹಿಡ್ಕೊಂಡು ಮತ್ತೆ ಮೇನ್ ರೋಡಿಗೆ ಬರಲ್ಲ. ಕಾಲೇಜ್ ಹಿಂಭಾಗ ಗೇಟ್ ಹಾಕಿರುತ್ತೆ ಕಾಂಪೌಂಡ್ಗೆ ಅಟ್ಯಾಚ್ ಆದ್ದು, ಅದ್ರ ಹಿಂ ಅದು ಗೇಟ್ ಹಾರಿ ಅದು ಹಿಂಭಾಗ ಆ ಕಡೆಗೆ 6th ಬ್ಲಾಕ್ ಕಡೆಗೆ ಟಿಚ್ಚಾಗ ಅಲ್ಲಿ ಸ್ಲಮ್ ಇತ್ತು ಅವಾಗ, ಈಗೇನು ಗೊತ್ತಿಲ್ಲ, ಸ್ಲಮ್ಮು ಕೆಲವು ಫ್ಯಾಕ್ಟ್ರಿ ಶೆಡ್ಗಳಿತ್ತು, ಆ ಕಡೆಗೆ ಹಾರಿ ಹಂಗೆ ಎಸ್ಕೇಪ್ ಆಗ್ತಾರೆ. ಸೊ ಇಲ್ಲಿ ಕ್ಯಾಪ್ಟನ್ ರಾಜ ಬರ್ತಾನೆ, ಲಕ್ಕಿ ರಕ್ತದ ಮಡಿವಿನಲ್ಲಿ ಬಿದ್ದಿರ್ತಾನೆ. ಕ್ಯಾಪ್ಟನ್ ರಾಜ ಬಿಟ್ಟು ಹೋಗಲ್ಲ, ಸೀದಾ ಲಕ್ಕಿನ ಎತ್ಕೊಂಡು, ಅದು ಲಕ್ಕಿ ಅವತ್ತು ಅಷ್ಟೇ ಇವತ್ತು ವಜನ್ ಒಂಥರ, ಕ್ಯಾಪ್ಟನ್ ರಾಜ ಅವರು ಸಣ್ಣಗೆ ಸ್ಲಿಮ್ ಆಗಿರೋಂಥ ವ್ಯಕ್ತಿ, ಸ್ಟ್ರಾಂಗ್ ಆಗಿರೋಂಥ ವ್ಯಕ್ತಿ, ಲಕ್ಕಿನ ಹೊತ್ಕೊಂಡು ಆಟೋದು ಬಿಡ್ತಾನೆ. ಆಟೋದವ್ರು ಬರಲ್ಲ, ಕಾಲೇಜವ್ರಿಗೆ ಆಟೋದವ್ರಿಗೆ ಎಲ್ಲರಿಗೂ ಹೇಳ್ತಾನೆ ಆ ಕಾಲು ಯಾ ಏನಿದು ಯಾರಿದು ಯಾಕೆ ಬಂದಿದ್ದು ಯಾಕೆ ಕೊಲೆ ಅಂತ ಕೇಳಿದಾಗ ಅವ್ರಿಗೆಲ್ಲ ಯಾರೋ ಒಬ್ಬ ಫೈನಾನ್ಸ್ ಇವ್ರು ನಮ್ಮ ಫೈನಾನ್ಸರು ಸಾಹೇಬರು ಫೈನಾನ್ಸ್ ಕೊಟ್ಟಿದ್ರು, ಅವ್ರು ದುಡ್ಡು ಕೇಳೋಕೆ ಹೋಗಿದ್ದಕ್ಕೆ ಅವ್ರ ಕೋಪಕ್ಕೆ ಕಣ್ಣಿಟ್ಟು ದುಡ್ಡು ವಾಪಸ್ ಕೊಡೋದು ಬೇಡ ಅಂತ ಹೊಡೆಯೋಕ್ಕೆ ಬಂದರು ಅಂತ ಈ ರೀತಿ ಒಂದು ಫಿನಿಷಿಂಗ್ ಕೊಡ್ತಾನೆ ಯಾರು, ಕ್ಯಾಪ್ಟನ್ ರಾಜ. ಲಕ್ಕಿಯೊಬ್ಬ ರೌಡಿ ಅವ್ರು ನಮ್ಮ ದುಶ್ಮನಗಳು ಇವೆಲ್ಲ ಏನು ಹೇಳೋಕ್ಕೆ ಹೋಗಲ್ಲ, ಹಾಗೊಮ್ಮೆ ಹೇಳಿದ್ದಿದ್ರೆ ಮುಂದೆ ಎಂಥ ಪರಿಣಾಮ ಬೀರಿರೋದು ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ಕ್ಯಾಪ್ಟನ್ ರಾಜನ ಲಕ್ಕಿ ಹೊತ್ಕೊಂಡು ಆಟೋಗೆ ಬರ್ತಾನೆ, ಆಟೋದವ್ರು ಬರಲ್ಲ ಅಂದಾಗ ಆಟೋದವ್ರಿಗೂ ಅಂತ ಒಂದು ಸುಮ್ಮನೆ ಹಂಗೆ ಅಲ್ಲಿ ಕಚ್ತಾನೆ. ಯಾಕಂದ್ರೆ ಉಳಿಸ್ಕೋಬೇಕಾಗಿತ್ತು ತನ್ನ ಪ್ರಾಣ ಸ್ನೇಹಿತರು ತನ್ನ ಮನೆ ಹತ್ರ ಇದ್ದಂಥ ಚಿಕ್ಕ ವಯಸ್ಸಿಂದ ನೋಡಿರ್ತಕ್ಕಂಥ ಜೊತೆಗೆ ಇದ್ದಂಥ ಲಕ್ಕಿನ ಉಳಿಸ್ಕೊಳ್ಳೋದು ಒಂದೇ ಉದ್ದೇಶ ಆಗಿರುತ್ತೆ. ಆ ನಿಯತ್ತು ಆ ಪ್ರಾಮಾಣಿಕತೆ ಕ್ಯಾಪ್ಟನ್ ರಾಜನಿಗಿರುತ್ತೆ. ಆಟೋದಲ್ಲಿ ಹಾಕ್ಕೊಂಡು ಸೀದಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಮಾರಣಾಂತಿಕ ಹಲ್ಲೆಯಿಂದ ನರಳಿ ಬಳಲುತ್ತಿದ್ದ ಲಕ್ಕಿಯ ಪರಿಸ್ಥಿತಿ ಏನಾಗುತ್ತೆ ಮಾತ್ರ ಅಲ್ಲ, ಅಷ್ಟೊತ್ತಿಗಾಗಲೇ ಅಲ್ಲಿ ಫಸ್ಟ್ ಏಡ್ ನಡೆಯೋ ಟೈಮ್ಗೆ ಅಲ್ಲಿ ಏನು ಪ್ರಥಮ ಚಿಕಿತ್ಸೆ ಏನಾಗಿದೆ ಎತ್ತ ಆಗಿದೆ ಏನು ಮಾಡಬೇಕು ಅಂತ ಇದಾಗೋ ಅಷ್ಟೊತ್ತಿಗೆ ಅಲ್ಲಿಗೆ ತುಂಬ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಇಂಟೆಲಿಜೆಂಟ್ ಬ್ರೇವೆಸ್ಟ್ ಆಫೀಸರ್ ಹಾದಿಮುನಿ ಬಂದಿರ್ತಾರೆ. ಏನಾಗುತ್ತೆ ಮುಂದಕ್ಕೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅಷ್ಟೊತ್ತಿಗಾಗಲೇ ಗಾಯತ್ರಿ ನಗರದ ಬಹುಪಾಲು ಯುವಕರು ಬಂದಿರ್ತಾರೆ. ಲಕ್ಕಿಗೆ ಹೊಡೆದ್ಬಿಟ್ರ ಲಕ್ಕಿನ ಹೊಡೆದ್ಬಿಟ್ರ ಪ್ರಸಾದಿ ಲಕ್ಕಿಗೆ ಹೊಡೆದ್ಬಿಟ್ನ ಅಂತ ಬರ್ತಾ ಇರ್ತಾರೆ. ಸುಮಾರು ಜನ ಸೇರಿರ್ತಾರೆ. ವೀಕ್ಷಕರೇ, ಆ ಟೈಮಲ್ಲಿ ಒಂದು ಮಾತಿತ್ತು, ಅದು ಎಷ್ಟು ನಿಜಾನೋ ಸಮಂಜಸ ಅನ್ನೋದು ಏನೂ ಗೊತ್ತಿಲ್ಲ. ಏನು ಆ ಡೈಲಾಗ್ ಅಂದರೆ, ಪ್ರಸಾದಿ ಹೊಡಿಬೇಕಾದ್ರೆ ಪ್ರಸಾದಿ ಕೊಡೋ ಪ್ರಸಾದಿ ಪ್ರಸಾದ ಕೊಡ್ತಾರೆ ತಗೊಂತಾ ಇರಬೇಕು ಅಂತ ಹೇಳಿದ್ನಂತೆ. ಆ ಥರ ಹಬ್ಬಿತ್ತು ನಿಜಾನೋ ಸುಳ ಗೊತ್ತಿಲ್ಲ. ಓಕೆ, ಈಗ ಅಪಾಯಕಾರಿ ಪರಿಸ್ಥಿತಿಯಲ್ಲಿರ್ತಕ್ಕಂತಹ ಲಕ್ಕಿ ಏನಾಗ್ತಾನೆ?
ಗಾಯತ್ರಿ ದರದ ಗ್ಯಾಂಗ್ ಅವ್ರ ದಿಕ್ಕು ಯಾವ ಕಡೆ ತುಂಬಾ 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 ರೋಚಕವಾದ ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ.